ವಿಚಾರವಾಗಿ ಕಾಂಗ್ರೆಸ್ ಒಂದು ಖ್ಯಾತಿ ತೆಗಿತಾ ಇದ್ದಾರೆ, ಅದು ಯಾವ ರೀತಿ? ನೋಡಿ, ಈ ಅಗ್ನಿಪಥ್ ಅಂತಕ್ಕಂಥ ಯೋಜನೆ ಇವತ್ತು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಇದು. ಮೊದಲು ಕಾಂಗ್ರೆಸ್ನವರಿಗೆ ಒಂದು ಮಾಹಿತಿ ಇರಲಿ, ಅಗ್ನಿಪಥ್ ಅಂತಕ್ಕಂಥ ಯೋಜನೆ ಸುಮಾರು 30 ವರ್ಷದ ಹಿಂದೆಯೇ ಇದು ಅವರ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೇ ಇದು ಸಿದ್ಧಾಗಿರ್ತಕ್ಕಂಥ ಯೋಜನೆ ಇದು. ಮೊದಲು ಅವರು ಕಾಂಗ್ರೆಸ್ನವರಿಗೆ ಪ್ರತಿಭಟನೆ ಮಾಡ್ತಕ್ಕಂಥವ್ರಿಗೆ ಇದು ಮೊದಲು ಗೊತ್ತಿರಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆದರೆ ಈ ಅಗ್ನಿಪಥ್ ಅಂತಕ್ಕಂಥ ಯೋಜನೆ ಏನಿದೆಯಲ್ಲ, ಯುವಕರಿಗೆ ಬಹಳ ಹಿತವಾಗಿರ್ತಕ್ಕಂಥ ಯೋಜನೆ. ರಾಷ್ಟ್ರದ ಹಿತ ಮತ್ತು ಯುವಕರ ಹಿತ ಎರಡೂ ಅಡಗಿದೆ. ಒಂದು ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ, ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದಮೇಲೆ ಅವ್ರದ್ದು ಒಂದೇ ಗುರಿ, ಈ ದೇಶದಲ್ಲಿರ್ತಕ್ಕಂಥ ಯುವಕರು ಸಬಲೀಕರಣ ಆಗಬೇಕು, ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು, ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗಬೇಕು ಅಂತಕ್ಕಂಥ ಒಂದು ಕನಸು, ಇನ್ನೊಂದು ರಾಷ್ಟ್ರದ ಹಿತವನ್ನು ಕಾಪಾಡಬೇಕಂತಕ್ಕಂಥ. ಮೋದಿ ಅವರು ಯಾವುದೇ ಯೋಜನೆ ತರಲಿ, ಅವರು ಸ್ವಂತ ಹಿತಾಸಕ್ತಿ ಯಾವುದೂ ಇರೋದಿಲ್ಲ. ಅವರು ಏನೇ ಮಾಡಿದರೂ ಜನರಿಗೋಸ್ಕರ, ದೇಶಕ್ಕೋಸ್ಕರ ಮಾಡ್ತಾರೆ ಹೊರತಾಗಿ, ನೋಡಿ ಅವನಿಗೆ ಪಾಪ ಕುಟುಂಬ ಅಂತಕ್ಕಂಥದ್ದಿಲ್ಲ, ಹೆಂಡರಿಲ್ಲ, ಮಕ್ಕಳಿಲ್ಲ, ಮತ್ತು ಕುಟುಂಬದ ಸಹವಾಸವೂ ಕೂಡ ಇಲ್ಲ. ಅವನು ಇಡೀ ಜೀವನವನ್ನು ದೇಶಕ್ಕಾಗಿ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಯಾರ ಹಿತವನ್ನು ಕೂಡ ಬಲಿ ಕೊಡಬೇಕಂತಕ್ಕಂಥ ದುರುದ್ದೇಶ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅವರು. ಈ ದೇಶದೊಳಗೆ ಒಂದು ಎಲ್ರಿಗೂ ಅರ್ಥ ಆಗಿದೆ, ನರೇಂದ್ರ ಮೋದಿ ಅವರು ಯಾವುದೇ ಯೋಜನೆಗಳನ್ನು ತಂದರೆ ಅದು ದೇಶಕ್ಕಾಗಿ, ಜನರ ಹಿತಕ್ಕಾಗಿ ತರ್ತಾರೆ ಹೊರತಾಗಿ ಅದರಲ್ಲಿ ಅವರದು ಸ್ವಂತ ಹಿತಾಸಕ್ತಿ ಆಗಲಿ ಮತ್ತು ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದಾಗಲಿ, ಜನರಿಗೆ ಏನಾದರೂ ಅದರಿಂದ ತೊಂದರೆ ಆಗ್ತಕ್ಕಂಥದ್ದಾಗಲಿ ಇಂಥ ಯಾವುದನ್ನು ಮಾಡಿಲ್ಲ. ನೋಡಿ, ಈ ಯೋಜನೆ ನಮ್ಮ ಯುವಕರಿಗೆ ಭಾಳಷ್ಟು ಉಪಯೋಗ ಆಗ್ತಕ್ಕಂಥ. ಚಿಕ್ಕ ವಯಸ್ಸಿನಲ್ಲಿ ಎಲ್ಲೇ ಆಡ್ತಾ ಓಡ್ತಾ ತಿರುಗಾಡ್ತಕ್ಕಂಥದ್ರಲ್ಲಿ 4-5 ವರ್ಷ ಅವರು ಈ ಒಂದು ಯೋಜನೆ ಲಾಭ ಪಡ್ಕೊಂಡ್ರೆ 4 ವರ್ಷದಲ್ಲಿ ಸುಮಾರು 12-13 ಲಕ್ಷ ರೂಪಾಯಿ ಸಿಗುತ್ತೆ. ಖಾಲಿ ಓಡಾಡ್ತಕ್ಕಂಥದ್ದು ಒಂದು ಅವ್ರಿಗೆ ಬೇಸಿಕ್ ಟ್ರೈನಿಂಗ್ ಸಿಗುತ್ತೆ. ಮುಂದೆ ಪ್ರತಿಯೊಂದು ಇಲಾಖೆಯಲ್ಲಿ ಹೋಗ್ತಕ್ಕಂಥದ್ರಲ್ಲಿ ಏನಾದರೂ ಇದಕ್ಕೆ ರಿಸರ್ವೇಷನ್ ಫಿಕ್ಸ್ ಮಾಡಿಬಿಟ್ರೆ ಆದ್ಯತೆ ಸಿಗುತ್ತೆ ಮತ್ತು ತನ್ನ ಕಾಲ ಮೇಲೆ ತಾನು ಬದುಕಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಮುಂದೆ ಯೋಜನೆಗಳಾಗ್ಬೋದು ಅಥವಾ ಮುಂದೆ ಬೇರೆ ಬೇರೆ ಇಲಾಖೆಯಲ್ಲಿ ಸೆಕ್ಯೂರಿಟಿಗಳಾಗಿರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಸೆಕ್ಯೂರಿಟಿ ಮಾಡ್ತಕ್ಕಂಥದ್ದಿರ್ಬೋದು, ಇಂಥವೆಲ್ಲವೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಅದರ ಜೊತೆಗೆ ಏನಾದರೂ ಮುಂದೆ ದೇಶದಲ್ಲಿ ಗಂಡಾಂತರ ಬಂದಂಥ ಸಂದರ್ಭದಲ್ಲಿ ಒಂದು ಸೈನಿಕರ ಕೊರತೆ ಬಿದ್ದಾಗ ಅಂಥದ್ದು ಸಂದರ್ಭದಲ್ಲಿ ಅವಾಗ ಇವರು ಹೆಮ್ಮೆ ಪಡ್ಕೋತಾರೆ, ನಾನು 4-5 ವರ್ಷ ಆವತ್ತು ನಾನು ಸೈನ್ಯದಲ್ಲಿ ಭರ್ತಿಯಾಗಿ ಸಂಪೂರ್ಣ ನಾನು ಒಂದು ತರಬೇತಿಯನ್ನು ಪಡ್ಕೊಂಡದ್ದಕ್ಕೆ ನನ್ನ ಜೀವನದಲ್ಲಿ ಸಾರ್ಥಕ ಆಯಿತು, ದೇಶ ರಕ್ಷಣೆ ಮಾಡೋದರಲ್ಲಿ ನಾನು ಕೂಡ ಒಬ್ಬ ಸೇವಕನಾಗಿ ಇದರಲ್ಲಿ ಧುಮುಕ್ತೀನಿ ಅಂತಕ್ಕಂಥದ್ದು ಒಂದು ಅವಕಾಶ ಬರ್ಬೋದು. ನೋಡಿ, ಬೇರೆ ಕಡೆ ಕೆಲವೊಂದು ದೇಶದಲ್ಲಿ ಕಡ್ಡಾಯವಾಗಿರ್ತಕ್ಕಂಥದ್ದು ಅವರು ಬೇಸಿಕ್ ಟ್ರೈನಿಂಗ್ ಒಳ್ಳೆ ಬರಬೇಕು, ಪ್ರತಿಯೊಬ್ಬರೂ ಕೂಡ ರಾಷ್ಟ್ರದ ರಕ್ಷಣೆ ಮಾಡುವುದರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ತರಬೇತಿಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅನೇಕ ದೇಶಗಳಲ್ಲಿ ಒಂದು ಜಾರಿಯಲ್ಲಿರ್ತಕ್ಕಂಥದ್ದು. ಈ ಯೋಜನೆ ರಾಷ್ಟ್ರದ ರಕ್ಷಣೆ, ರಾಷ್ಟ್ರದ ಹಿತ ಮತ್ತು ಯುವಕರಿಗೆ ಒಂದು ಒಂದು ತಮ್ಮ ಕಾಲ ಮೇಲೆ ತಾವು ನಿಲ್ಕೊಳ್ಳಿಕ್ಕೆ, ತಮ್ಮ ಜೀವನವನ್ನು ಕಟ್ಕೊಳ್ಳಿಕ್ಕೆ ಇದೊಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ತಂದಿದ್ದಾರೆ. ಈ ಯೋಜನೆಯನ್ನು ಸದುಪಯೋಗ ಮಾಡ್ಕೋಬೇಕು ಹೊರತಾಗಿ ದುರುಪಯೋಗ ಮಾಡ್ಕೋಬಾರ್ದು. ಕಾಂಗ್ರೆಸ್ಗೇನಾಗಿದೆ, ಇವತ್ತು ಪಕ್ಷ ಅದು ದಿವಾಳಿ ಹಂಚಿನಲ್ಲಿ ನಿಂತಿದೆ. ಕಾಂಗ್ರೆಸ್ಸು ದಿವಾಳಿ ಹಂಚಿನಲ್ಲಿದ್ದಾಗ ಜನ ಅದನ್ನು ಕಾಂಗ್ರೆಸ್ಸನ್ನು ಮರಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇಂಥ ತಪ್ಪು ಕಲ್ಪನೆಗಳನ್ನು ಕೊಟ್ಟು ಯುವಕರು ಏನಾದರೂ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಯುವಕರು ನಮ್ಮ ಕಡೆ ಬರ್ಬೋದೇನು ಅಂತಕ್ಕಂಥದ್ದು ಒಂದು ದುರಾಸೆ ಇಟ್ಕೊಂಡು ಅವ್ರು ಮಾಡಿರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಏನಾಗಿದೆ ಅಂದರೆ, ಈ 18-17 ವಯಸ್ಸಿನಿಂದ 28-30 ವಯಸ್ಸಿನವರೆಗೆ ಇರ್ತಕ್ಕಂಥ ಏನು ಬಿಸಿರಕ್ತದ ಯುವಕರು ಇದಾರಲ್ಲ, ಅವರು 100ಕ್ಕೆ 95% ಮೋದಿ ಫ್ಯಾನ್ಗಳಾಗಿದ್ದಾರೆ, ಮೋದಿ ಅಭಿಮಾನಿಗಳಾಗಿದ್ದಾರೆ.
ಅಂಥವ್ರಿಗೆ ಇದೊಂದು ಒಂದು ಒಳ್ಳೆಯ ಯೋಜನೆ ತಂದಾಗ ಇದನ್ನು ಇದು ನಿಮಗೆ ಒಳ್ಳೆಯದಲ್ಲ, ನಿಮ್ಮ ಜೀವನದಲ್ಲಿ ಇದೊಂದು ಕಂಟಕ ಆಗುತ್ತೆ ಅಂತ ಹೇಳಿ ತಪ್ಪು ಸಂದೇಶವನ್ನು ಬಿತ್ತಿ ಆ ಮನಸ್ಸನ್ನು ಕೆಡಿಸಿ ಆ ಯುವಕ ಅಂತಕ್ಕಂಥದ್ದು ಏನು ಯುವ ಸಮುದಾಯ ಇದೆಯಲ್ಲ ಅದನ್ನು ತಮ್ಮ ಕಡೆ ತಪ್ಪು ಮಾಡ್ಕೋಬೇಕು ಅಂತೇಳಿ ಕಾಂಗ್ರೆಸ್ ಅವನು ಹುನ್ನಾರ ಮಾಡ್ತಾ ಇದೆ. ಸತ್ಯ ಯಾವಾಗಲೂ ಸತ್ಯ ಆಗುತ್ತೆ. ವಜ್ರವನ್ನು ಕೆಸರಿನಲ್ಲಿ ಒಗೆದು ತೆಗೆದ್ರಾಗೂ ಅದು ವಜ್ರ ಆಗಿರುತ್ತೆ, ಅದಕ್ಕೇನೂ ಅಂಟ್ಕೊಳ್ಳೋದಲ್ಲ. ಹಾಗೆ ಈ ದೇಶದ ಪ್ರಧಾನಮಂತ್ರಿಗಳು ಒಂದು ವಜ್ರ ಇದ್ದಂಗಿದ್ದಾರೆ. ಅವ್ರು ಏನೇ ಮಾಡಿದರೂ ಒಳ್ಳೆ ಕೆಲಸ ಮಾಡ್ತಾರೆ ಈ ದೇಶಕ್ಕಾಗಿ, ಯುವಕರಿಗಾಗಿ, ಜನರ ಸಾಮಾನ್ಯರಿಗಾಗಿ, ಬಡವರಿಗಾಗಿ, ಒಟ್ಟಾರೆ ದೇಶದ 130 ಕೋಟಿ ಜನರ ರಕ್ಷಣೆ ಮಾಡ್ತಕ್ಕಂಥ ಮತ್ತು ಅವರ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ಸಿನ ಈ ದುಸ್ಸಾಹಸಕ್ಕೆ, ಕಾಂಗ್ರೆಸ್ಸಿನ ಒಂದು ಈ ಯುವಕರನ್ನು ಏನು ಬಲಿಪಶು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರೂ ಯುವಕರು ತಲೆ ಕೊಡಬಾರ್ದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಈ ಯೋಜನೆಯಿಂದ ತಮಗೆ ಭಾಳಷ್ಟು ಲಾಭ ಆಗುತ್ತೆ, ಈ ಲಾಭವನ್ನು ಪಡ್ಕೋಬೇಕು ಅಂತ ನಾನು ಕೇಳ್ಕೊಂಡು, ಏನೋ ಇವ್ರ ಮಾತು ಕೇಳಿಕೊಂಡು ಪ್ರತಿಭಟನೆ ಮಾಡಿ ಎಲ್ಲಾದರೂ ಅಹಿತಕರ ಘಟನೆ ಆದಾಗ ಇವ್ರ ಮೇಲೆ ಕೇಸ್ಗಳಾದಾಗ ಇವ್ರು ಯಾರೇ ಇರಲ್ಲ, ಆದರೆ ಅವನ ಜೀವನದಲ್ಲಿ ಅದೊಂದು ಕಪ್ಪು ಚುಕ್ಕಿ ಆಗುತ್ತೆ. ಮುಂದೆ ಅವನ ಮೇಲೆ ಕೇಸಾಗಿ ಏನಾದರೂ ಆಗಿಬಿಟ್ರೆ ಮುಂದೆ ಯಾವುದಾದ್ರೂ ಒಂದು ಉದ್ಯೋಗವನ್ನು ಪಡ್ಕೋಬೇಕಾದಂಥ ಸಂದರ್ಭದಲ್ಲಿ ಅದರಿಂದ ಅವನಿಗೆ ತೊಂದರೆ ಆಗುತ್ತೆ. ಇದನ್ನೆಲ್ಲ ಕೂಡ ಯುವಕರನ್ನು ಆಲೋಚನೆ ಮಾಡ್ಕೋಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಇಡೀ ದೇಶದ ಯುವಕರಿಗೆ ನಾನು ಒಂದು ವಿನಂತಿ ಮಾಡ್ಕೋತೀನಿ. ಇದನ್ನು ನಿಮಗಾಗಿರ್ತಕ್ಕಂಥ ಯೋಜನೆ ಇದರ ಸದುಪಯೋಗ ಪಡ್ಕೊಟ್ರೆ ಅಂತ ನಾನು ಕೇಳ್ಕೊತೀನಿ.